ಬೆಳವೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯು ಅಕ್ಟೋಬರ್ 19 ರಂದು ಸಂಘದ ಅಧ್ಯಕ್ಷರಾದ ಎನ್ ಜಯರಾಮ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬೆಳವೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೆಳವೆ ಕುಂದಾಪುರ ತಾಲೂಕು ಇದರ 2020-21 ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸಂಘದ ಪ್ರಧಾನ ಕಚೇರಿ ವಠಾರದಲ್ಲಿ ನಡೆಯಿತು. ಅಧ್ಯಕ್ಷತೆಯನ್ನು ವಹಿಸಿದ ಜಯರಾಮ್ ಶೆಟ್ಟಿ ಎಸ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಸಾಕಷ್ಟು ಸಹಾಯವನ್ನು ಮಾಡುತ್ತಾ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಜನರ ಸದಸ್ಯರ ಬೇಕು ಬೇಡಗಳನ್ನು ಸಂಪೂರ್ಣವಾಗಿ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸದಸ್ಯರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಯಲಿ ಅಂತ ಹಾರೈಸ್ತಾ ಸಂಸ್ಥೆ ಸತತವಾಗಿ 6-7 ವರ್ಷಗಳಿಂದ ಡಿಸಿಸಿ ಬ್ಯಾಂಕಿನ ಒಂದು ಉತ್ತಮ ಸಹಕಾರಿ ಸಂಸ್ಥೆ ಎನ್ನುವಂತಹ ಒಂದು ಪ್ರಶಸ್ತಿ ಸತತವಾಗಿ 6 ವರ್ಷಗಳಿಂದ ನಮ್ಮ ಸಂಸ್ಥೆಗೆ ಬರ್ತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಮುಖ್ಯ ಕಾರಣ ಎನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಜನರಿಗೆ ಸದಸ್ಯರಿಗೆ ಬೇಕಾಗುವಂತಹ ಎಲ್ಲ ಸಾಲಗಳನ್ನು ಅವರ ಬೇಡಿಕೆಗೆ ಅನುಸಾರವಾಗಿ ಖಂಡಿತ ಶೇಕಡ 100% ಅಲ್ಲದಿದ್ದರೂ ಕೂಡ 99% ಪೂರೈಸಿದಂತಹ ಒಂದು ತೃಪ್ತಿ ನಮಗಿದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತಿ ಕುಮಾರ್ ಶೆಟ್ಟಿ ಅವರು ಮಾತುಗಳನ್ನಾಡಿದರು. ಪ್ರಕಾರ ಸಹಕಾರಿ ಸಂಘವು ತಿದ್ದುಪಡಿಯಾದ ಸಹಕಾರಿ ಕಾಯ್ದೆ ಮತ್ತು ನಿಯಮಗಳಿಗನುಗುಣವಾಗಿ ಉಪನಿಯಮವನ್ನ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಬೇಕಾಗಿರುತ್ತದೆ. ಸಹಕಾರಿ ಕಾಯ್ದೆ ಹಾಗೂ ನಿಯಮ ತಿದ್ದುಪಡಿಯಾಗಿ ಜಾರಿಗೆ ಬಂದ ದಿನದಿಂದ 90 ದಿನಗಳ ಒಳಗೆ ಉಪನಿಯಮದ ತಿದ್ದುಪಡಿ ಮಾಡಬೇಕಾಗಿರುತ್ತದೆ. ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಎನ್ನುವ ಸಲಹೆಗೆ ತಿದ್ದುಪಡಿಯಲ್ಲಿ ಸಹಕಾರಿ ಸಂಘದ ನಿಯಮ ಮತ್ತು ಕಾಯ್ದೆಗಳನ್ನು ಜಾರಿಗೆ ಬಂದ 90 ದಿನಗಳ ಒಳಗೆ ತಿದ್ದುಪಡಿ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವ ಸಮಜಾಯಿಷಿಕೆಯನ್ನು ನೀಡಲಾಯಿತು. ಹಾಗೆ ದಿನಾಂಕ 1/4/2017 ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ 299 SD ಪ್ರಕಾರ ಸಹಕಾರಿ ಸಂಘವು ಒಬ್ಬ ವ್ಯಕ್ತಿಯಿಂದ 1 ದಿನದಲ್ಲಿ ಅಥವಾ 1 ಘಟನೆಗೆ ಸಂಬಂಧಿಸಿದಂತೆ 2 ಲಕ್ಷ ರೂಪಾಯಿ ಅಥವಾ ಹೆಚ್ಚು ಮೊತ್ತವನ್ನು ಬ್ಯಾಂಕಿನ ಅಕೌಂಟ್ ಪೇಯಿ ಚೆಕ್ ಬ್ಯಾಂಕಿನ ಡ್ರಾಫ್ಟ್ ಬ್ಯಾಂಕ್ ಅಕೌಂಟಿನ ಮೂಲಕ ನಡೆಸುವ ಪಾವತಿ ತಿಳುವಳಿ ವ್ಯವಸ್ಥೆಯ ಹೊರತಾಗಿ ಬೇರೆ ಯಾವುದೇ ರೂಪದಲ್ಲಿ ಸ್ವೀಕರಿಸುವಂತಿಲ್ಲ ಎನ್ನುವ ಇದಕ್ಕೆ ಈ ನಿಯಮವನ್ನು ಕಟ್ಟುನಿಟ್ಟಾಗಿ 2017ರಿಂದ ಪರಿಪಾಲಿಸುತ್ತಿದ್ದೇವೆ ಎನ್ನುವ ಸಮಜಾಯಿಷಿಕೆಯನ್ನು ನೀಡಲಾಯಿತು. ಹಾಗೆ ಸಂಘವು ಸಂಪೂರ್ಣವಾಗಿ ಗಣಕೀಕೃತಗೊಂಡಿದ್ದರು. ನಿಬಂಧಕ ಸುತ್ತೋಲೆಯ ಪ್ರಕಾರ ಕೈ ಬರಹದ ಜನರ ಲೆಜರ್ ಠೇವಣಿ ಹಾಗೂ ಸಾಲಗಳ ರಿಜಿಸ್ಟರ್ ಕಡ್ಡಾಯವಾಗಿ ನಿರ್ವಹಿಸಲು ಕ್ರಮ ವಹಿಸುವ ತೆಗೆದುಕೊಳ್ಳುವುದು ಎನ್ನುವ ಸಲಹೆಗೆ ಮ್ಯಾನ್ಯುವಲ್ ಜನರಲ್ ಲೆಜರ್ ಬರೆಯಲು ಕ್ರಮ ವಹಿಸುತ್ತೇವೆ ಎನ್ನುವ ಸಮಜಾಯಿಷಿಕೆಯನ್ನು ನೀಡಲಾಯಿತು. ಸಂಘದ ಕಿರಿಯ ಗುಮಾಸ್ತರಾದ ಶಿವಾನಂದ ಅವರು ವರದಿಯನ್ನು ವಾಚಿಸಿದರು. ಕಳೆದ ದುಡಿಯುವ ಬಂಡವಾಳದ ಮೂಲಗಳಲ್ಲಿ ಠೇವಣಿ ಪ್ರಮುಖವಾದುದು. ಠೇವಣಿ ಪ್ರಮಾಣದ ಏರುದಲ್ಲಿ ಸಂಘದ ಮೇಲೆ ಸಾರ್ವಜನಿಕರಿರುವ ನಂಬಿಕೆ ಮತ್ತು ವಿಶ್ವಾಸವನ್ನು ಬಿಂಬಿಸುತ್ತದೆ. ಸಂಘದಲ್ಲಿ ಸದಸ್ಯರು ಹಾಗೂ ಅವಲಂಬಿತರು, ನಿರ್ವರ್ತರು, ಉದ್ಯೋಗಿಗಳು, ಉದ್ಯಮಿಗಳು, ಹಾಲು ಉತ್ಪಾದಕ ಸಹಕಾರಿ ಸಂಘಗಳು, ಗರಡಿ ದೇವಸ್ಥಾನಗಳು, ನವೋದಯ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಠೇವಣಿ ರೂಪದಲ್ಲಿ ಹಣ ತೊಡಗಿಸುತ್ತಾರೆ. ಹಿರಿಯ ನಾಗರಿಕರ ಠೇವಣಿಗಳಲ್ಲಿ ಇತರ ಸಂಘ ಸಂಸ್ಥೆಗಳಿಗಿಂತ ನಮ್ಮ ಸಂಘವು ಹೆಚ್ಚಿನ ದರದಲ್ಲಿ ಬಡ್ಡಿ ನೀಡುವುದರ ಮೂಲಕ ಅವರ ಬದುಕಿಗೆ ದಾರಿದೀಪವಾಗಿದೆ. ಸಂಘದ ಸದಸ್ಯರು ತಮ್ಮ ಉಳಿತಾಯದ ಭೋಪಾಲನ್ನು ಠೇವಣಿಯಾಗಿ ಇರಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸುವುದನ್ನು ಸ್ಮರಿಸಿ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಸಂಘವು ವರದಿ ವರ್ಷದಲ್ಲಿ ಸದಸ್ಯರಿಂದ ವಿವಿಧ ರೀತಿಯ ಠೇವಣಿಯನ್ನು ಸ್ವೀಕರಿಸಿದ್ದು ತುಲನಾತ್ಮಕ ಪರಿಶೀಲನೆ ಬಗ್ಗೆ ಹಿಂದಿನ ಕಾಲದ ಅಂಕಿಅಂಶಗಳನ್ನು ಕೂಡ ನೀಡಲಾಗಿದೆ. ಠೇವಣಿ ಸಂಗ್ರಹಣೆಯಲ್ಲಿ 4,99,81,888 ಹೆಚ್ಚಳ ಸಾಧಿಸಿದೆ. ಸಂಘ ಕಳೆದ 2019-20 ಮತ್ತು 2020-21 ಅಂತ್ಯಕ್ಕೆ ಹೊಂದಿರುವ ವಿವಿಧ ಠೇವಣಿಗಳ ವಿವರ ಈ ಕೆಳಗಿನಂತಿದೆ. 2019-20 42,16,402 2020-21 47,58,290 ಪ್ರಸ್ತುತ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಕೆ ಸೀತಾರಾಮ್ ಶೆಟ್ಟಿ, ನಿರ್ದೇಶಕರಾಗಿ ಹರೀಶ್ ಬಿಕಿಣಿ, ಇಚಿತಾರ್ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಎಂ, ದಯಾನಂದ ಆರ್ ಶೆಟ್ಟಿ, ದಯಾನಂದ ಪೂಜಾರಿ ಕೆ, ಗಣಪತಿ ನಾಯ್ಕ್, ಉದಯ ಶೆಟ್ಟಿ, ಲಲಿತಾ ಆರ್ ಶೆಟ್ಟಿ, ಗುಲಾಬಿ,
ಸಂತೋಷ್ ಸಮಗಾರ್, ತಿಮ್ಮ ನಾಯ್ಕ್, ಬ್ಯಾಂಕ್ ಪ್ರತಿನಿಧಿ ಉದಯ್ ಶೆಟ್ಟಿ ಇವರು ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಖಾ ಮ್ಯಾನೇಜರ್ ಗಳಾಗಿ ಉದಯ್ ಉಡುಪ, ಕೆ ಶ್ರೀನಿವಾಸ್ ಅಲ್ಸೆ, ಚಂದ್ರಶೇಖರ್ ಪೂಜಾರಿ, ಎಂ ಗೋಪಾಲ್ ನಾಯ್ಕ್, ಲೇಖಿಗರಾಗಿ ಕೃಷ್ಣಯ್ಯ, ಹಿರಿಯ ಗುಮಾಸ್ತರಾಗಿ ಲಾಶಾ ಎಸ್ ಶೆಟ್ಟಿ, ಕಿರಿಯ ಗುಮಾಸ್ತರಾಗಿ ರಮೇಶ, ಶಿಲ್ಪಾ ಹೆಗಡೆ, ಕಿರಿಯ ಗುಮಾಸ್ತರಾಗಿ ಶಿವಾನಂದ್, ಜವಾನರಾಗಿ ಲೀಲಾವತಿ ವಿ ಶೆಟ್ಟಿ, ಕಚೇರಿ ಸಹಾಯಕರಾಗಿ ಅನಿತಾ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಮ್ಮಾನ ಸೇರಿದಂತೆ ವಿದ್ಯಾಭ್ಯಾಸ ಮಾಡುತ್ತಿರುವ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಣೆ ಮತ್ತಿತರ ಕಾರ್ಯಕ್ರಮಗಳು ನಡೆದವು.